Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಸಣ್ಣದು ಪರ್ಪಲ್ ಕಲರ್ದು ವಾಂಗಿ ಬಂದೆಕಾಯಿ ಇರುತ್ತಲ್ಲ ಅದರದ್ದೊಂದು ಸ್ಪೈಸಿ ಡಿಶ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೋಡಿ, ವಾಂಗಿ ತೋರಿಸ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಿಂಗು ಪುಡಿ ಮತ್ತು ಎಳೆಯೇ ಕರಿಬೇವಿನ ಸೊಪ್ಪು. ಹಾಗೆ ನೋಡಿ, ಎಲ್ಲ ಇಂಗ್ರೀಡಿಯೆಂಟು ತೋರಿಸ್ತೀನಿ. ನೋಡಿ, ಗರಂ ಮಸಾಲ ಪೌಡರು, ಟೊಮೆಟೊ, ಸಾಲ್ಟು ಮತ್ತು ನೀರುಳ್ಳಿ, ಅರಿಶಿನ ಪುಡಿ. ಹಾಗೆ ನೋಡಿ, ಇನ್ನೂ ಸ್ವಲ್ಪ ಇದೆ. ಇದು ನೋಡಿ ಪೇಸ್ಟ್ ಮಾಡುವಂಥದ್ದು. ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಸಾಸಿವೆ, ಒಗ್ಗರಣೆ ಇದು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕೆಂಪು ಮೆಣಸಿನಕಾಯಿ, ಜೀರಿಗೆ ಮತ್ತು ಉದ್ದಿನ ಬೇಳೆ. ಈಗ ನೋಡಿ, ಇದು ಮೊಸರು, ಅದಕ್ಕೆ ಬೇಕಾಗಿರುವಂಥ ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಉಪ್ಪು, ಅದು ಎಲ್ಲ ಒಟ್ಟಿಗೆ ಹಾಕಿ ಬಲ್ಸ್ ಮಾಡಲಿಕ್ಕೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ, ಒಂದು ಇಡ್ಲಿ ಸ್ಟೀಮರ್ನ ಬಿಸಿ ಮಾಡಿದ್ದೀನಿ, ಆಯ್ತಲ್ಲ. ಈ ಇದೆಯಲ್ಲ ಪರ್ಪಲ್ ಕಲರ್ದು ಬದನೆಕಾಯಿ, ಅದು ತೊಳೆದು ಬಿಟ್ಟು ನಾನು ಜಸ್ಟ್ ಕಟ್ ಪೂರ್ತಿ ಮಾಡಲಿಲ್ಲ, ಜಸ್ಟ್ ಅರ್ಧ ಮಾರ್ಕ್ ಮಾಡಿದ್ದೀನಿ. ಯಾಕಂದರೆ ಏನಾದರೂ ಹುಳು ಇಳು ಇದ್ದರೆ ಗೊತ್ತಾಗಬೇಕಲ್ಲ, ಯಾವಾಗಲೂ ಒಂದೊಂದು ಸತಿ ಹುಳು ಇರುತ್ತಲ್ವ, ತೂತಿರುತ್ತೆ, ಅದು ನೋಡ್ಕೊಂಡಿಡಬೇಕಲ್ಲ ಅಂತಂದ್ಬಿಟ್ಟಿಟ್ಟು ಹಾಗೆ ಕಟ್ ಮಾಡಿದ್ದೀನಿ. ಮತ್ತು ಮುಚ್ಚಲ ಮುಚ್ಚಿಬಿಟ್ಟು 10-12 ನಿಮಿಷನಾದರೂ ಆಗುತ್ತೆ ಬೇಯಕ್ಕೆ. ಬೆಂದಾದಮೇಲೆ ನೋಡಿ, ನಾನು ನೋಡಿದ್ದೀನಿ, ಆಲ್ರೆಡಿ ಚೆಕ್ ಮಾಡಿದ್ದೀನಿ, ನೀವು ಜಸ್ಟ್ ಒಂದು ಚಾಕು ಹಾಕ್ಬಿಟ್ಟು ನೋಡಿ ಬೆಂದಿರುತ್ತೆ. ನೋಡಿ, ಈಗ ಅದನ್ನು ಸಿಪ್ಪೆ ತೆಗಿಬೇಕು. ಅದರದ್ದು ಹೊರಗಡೆಯಿಂದ ಹಂಗೆ ಕಾಣುತ್ತೆ, ಒಳಗಡೆ ಬೆಳ್ಳಗಿರುತ್ತದು. ಯಾಕಂದರೆ ಅದರದ್ದು ಗುಣ ಅಲ್ವಾ, ಅದು ಒಂಥರ ಅಂದರೆ ಸ್ವಲ್ಪ ಇದಾಗೋದು, ಆ ಥರ ಕಲರ್ ಮಾಡೋದು. ನೋಡಿ, ಇವಾಗೆಲ್ಲ ಪೀಲ್ ಮಾಡಿದ್ದೀನಿ, ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಬೆಳ್ಳಗಿದೆ ಒಳಗೆ. ನೋಡಿ, ಅದರದ್ದು ಕಲರ್ ಇದೆಯಲ್ಲ, ಅದು ಇದಕ್ಕೆ ತಾಗತ್ತೆ ಬೇಯಬೇಕಾದ್ರೆ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ, ಎಳೆಯದು ತುಂಬ ಚೆನ್ನಾಗಿದೆ. ಈಗ ನೋಡಿ, ಅದು ಎಲ್ಲ ಸಿಪ್ಪೆ ತೆಗೆದಿದ್ದೀನಿ, ಅದನ್ನು ಒಂದು ಸ್ವಲ್ಪ ಮ್ಯಾಶರಿಂದ ಮ್ಯಾಶ್ ಮಾಡ್ಕೊಳ್ಳಿ. ಕೆಲವು ಕಡೆ ಗಟ್ಟಿ ಇರೋ ಸ್ವಲ್ಪ ಮ್ಯಾಶ್ ಆಗುತ್ತೆ, ತುಂಬ ಮಾಡಬೇಕಂತಿಲ್ಲ, ಒಂದು 4 ಸತಿ ಮಾಡಿದ್ರೆ ಸಾಕು. ಇದೊಂದು ಸ್ಪೈಸಿ ಡಿಶ್ಶು, ತುಂಬ ಚೆನ್ನಾಗಿರುತ್ತೆ. ಅನ್ನ ಬೇಳೆ ಜೊತೆಗೆ, ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆಗೆ ಎಲ್ಲ ಚೆನ್ನಾಗಿರುತ್ತೆ. ಈಗ 3-4 ಟೀಸ್ಪೂನು ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿಡಿ, ಅದು ಕಾಯತ್ಲೋ ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಈ ಪರ್ಪಲ್ಲು ಇದೆಯಲ್ಲ, ಇದು ತುಂಬ ಒಳ್ಳೆಯದು ಆ್ಯಕ್ಚುಲಿ ಹೆಲ್ತ್ಗೆ. 1 ಟೀಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ಳಿ, ಹಾಗೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಹುರಿಯುತ್ತೆ ಬಿಡಿ, ಕೈಯೇನು ಹಾಕ್ಬೇಕಂತಿಲ್ಲ ಅದರಲ್ಲಿ. ಎಲ್ಲ ಒಟ್ಟಿಗೆ ಇವಾಗ ಅರೋಮೆಟಿಕ್ ಆಗೋ ತನಕ ಹುರಿದ್ಬಿಟ್ಟು ಅದಕ್ಕೆ ಬ್ಯಾಡಗಿ ಮೆಣಸಿನಕಾಯಿದು 4 ಪೀಸಸ್ ಹಾಕಿ. ಇದು ಏನು ಮಾಡುತ್ತೆ ಅಂತಂದರೆ, ಇದು ಇದು ಬದನೆಕಾಯಿ ನಾವು ತಿಂದಾಗ ಇದು ನಮ್ಮ ಸೆಲ್ಸನ್ನು ಹಾಳಾಗೋದು ಪ್ರೊಟೆಕ್ಟ್ ಮಾಡುತ್ತೆ. ಇದು ಕ್ಯಾನ್ಸರ್ ಬರದೇ ಇರೋ ಹಾಗೆ ನೋಡುತ್ತೆ, ಹಾರ್ಟ್ ಫ್ರೆಂಡ್ಲಿ, ಸ್ಟ್ರೋಕ್ ಕೂಡ ಆಗದೆ ಇರೋ ಹಾಗೆ ನೋಡುತ್ತೆ. ಟೆಂಡರ್ ಕರಿ ಲೀವ್ಸ್ ಹಾಕ್ಕೊಳ್ಳಿ, ಹಾಗೆ 2 ಪಿಂಚು ಹಿಂಗೆ ಪೌಡ್ರ್ ಹಾಕ್ಕೊಳ್ಳಿ. ಈಗ ನೋಡಿ, ಎಲ್ಲ ಒಂಥರ ಪರಿಮಳಯುಕ್ತ ಪರಿಮಳ ಬರ್ತಾ ಇದೆ. ಒಂದು ಸತಿ ಕೈ ಆಡಿಸ್ಕೊಳ್ಳಿ, ಹಿಂಗೆ ಪೌಡ್ರೆಲ್ಲ ಹುರಿದು ಬರಲಿ ಚೆನ್ನಾಗಿ. ನಾನು ತುಂಬ ಎಳೆಯ ಕರಿಬೇವು ಹಾಕಿದ್ದೀನಿ, ಯಾಕಂದರೆ ಕರ್ಗೋಗ್ಬಿಡಲಿ ಅಂತ. ಈಗ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಒಂದು 3-4 ಚಮಚ ಇದೆ ಅದಷ್ಟು ಇದು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ 3-4 ಬೆಳ್ಳುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ನೀರಿಗೆ ಏನೂ ಹಾಕೋದು ಬೇಡ, ಹಾಗೆ ಪಲ್ಸ್ ಮಾಡಿದರೆ ಆಯಿತು ಕೋರ್ಸಾಗಿ. 2 ಹಸಿಮೆಣಸಿನ್ಕಾಯಿ, ತುಂಬ ಖಾರ ಇದೆ ಅದರಿಂದ ಬೇಕಾದರೆ ಕಮ್ಮಿನೂ ಮಾಡ್ಕೋಬೋದು, ಗೊತ್ತಾಗೋದಿಲ್ಲ ಅಲ್ವಾ. ಹಾಗೆ 1/4 ಇಂಚು ಜಿಂಜರು, ಎಲ್ಲ ಒಟ್ಟಿಗೆ ಫಸ್ಟ್ ನಾನು ಪಲ್ಸ್ ಮಾಡಿಬಿಟ್ಟಿದ್ದೆ, ಇದು ಮರೆತು ಬಿಟ್ಟಿದ್ದೆ, ಅದು ನೀವು ಆಮೇಲೆ ಲಾಸ್ಟಲ್ಲಿ ಹಾಕಿ ಮತ್ತೆ ಪಲ್ಸ್ ಮಾಡಿದೆ. ಜಿಂಜರ್ 1/4 ಇಂಚ್ ಪೀಸ್ ಮಾಡಿ ಇಟ್ಟಿದ್ದೀನಿ. ಈಗ ಅದು ನೋಡಿ, 1-2 ಟೀಸ್ಪೂನ್ ಆಯಿತು ಅದು, ಅದನ್ನು ಹಾಕ್ಕೊಳ್ಳಿ ಒಗ್ಗರಣೆಗೆ. ಮತ್ತು ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಯಾಕಂದರೆ ಅದು ಹಸಿದಲ್ವಾ, ಅದರ ನೀರೆಲ್ಲ ಹೋಗ್ಬಿಡ್ಬೇಕು. ನೋಡಿ, ಅಷ್ಟೊತ್ತ ತನಕ ಅದನ್ನು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಹೋಯ್ತು, ನೋಡಿ ನೀರೆಲ್ಲ ಹೋಯ್ತು, ಇವಾಗ ಎಣ್ಣೆ ಬಿಡ್ತಾ ಇದೆಯಾ, ಹೌದಾ, ಕಾಣ್ತಲ್ಲ. ಈಗ ಅದಕ್ಕೆ 3/4 ಕಪ್ಪು ನೀರುಳ್ಳಿ ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿರೋದು. ಬೇಕಾದ್ರೆ 1 ಕಪ್ಪು ಹಾಕ್ಕೋಬೋದು, 2/3 ಕಪ್ ಹಾಕಿದ್ದೀನಿ, 1/4 ಕಪ್ ಇನ್ನೂ 1 ಕಪ್ ಬೇಕಾದರೂ ಹಾಕ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಲೋ ಫ್ಲೇಮಲ್ಲೇ ಇಡಿ. ಆವಾಗ ಆನಿಯನ್ನು ಟ್ರಾನ್ಸ್ಲೂಸೆಂಟ್ ಹಾಕೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ನೋಡಿ, ಇವಾಗೆಲ್ಲ ಮಿಕ್ಸಾಗಿ ಎಷ್ಟು ಚೆನ್ನಾಗಿ ಫ್ರೈ ಆಗಿಬಿಡ್ಬಿಡ್ತು, ಹೌದಾ, ಪೂರ್ತಿ ಏನು ಇದು ಮಾಡಬೇಕಂತಿಲ್ಲ. ಈಗ ಅದಕ್ಕೆ 2/3 ಕಪ್ಪು ಟೊಮೆಟೊ ಹಾಕ್ಕೊಳ್ಳಿ, ಇದು ಮಾತ್ರ ಚೆನ್ನಾಗಿ ಮಶಿ ಆಗಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ಕೈ ಆಡಿಸ್ಕೋತಾ ಇರಿ, 2-3 ನಿಮಿಷ ಆಗುತ್ತೆ ಲೋ ಫ್ಲೇಮಲ್ಲಿ ಅಥವಾ ಲೋ ಮೀಡಿಯಮಲ್ಲಿ ಇಟ್ಟರೂ ಆಗುತ್ತೆ. ನೋಡಿ, ಆಯ್ತು ನೋಡಿ, ಈಗ ಹೌದಾ ಎಷ್ಟು ಚೆನ್ನಾಗಾಯಿತು. 1-2 ನಿಮಿಷ ತೊಗೊಳತ್ತೆ ಲೋ ಮೀಡಿಯಮಲ್ಲಿ ಇಟ್ಟರೂ ಕೂಡ, ಆಯ್ತಲ್ಲ, ಟೊಮೆಟೊ ಮಶಿ ಆಯಿತು ನೋಡಿದ್ರಲ್ಲ. ಈಗ ಅದಕ್ಕೆ 1/4 ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕಿ ಈಗ ಒಂದು ಮಿಕ್ಸ್ ಕೊಡಿ.
ಈಗ ನಾವು ಇದು ಮಾಡಿ ಮ್ಯಾಶ್ ಮಾಡಿ ಇಟ್ಟಿದ್ದೀವಲ್ಲ ಕುಕ್ ಮಾಡಿರೋಂಥ ಬ್ರಿಂಜಾಲು ಅದನ್ನು ಹಾಕ್ಕೊಳ್ಳಿ. ಎಷ್ಟು ಬೆಳ್ಳಗಿದೆ ನೋಡಿ, ಕಾಣುತ್ತಲ್ಲ, ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ವೆರಿ ಗುಡ್ ಫಾರ್ ಹೆಲ್ತ್ ಆ್ಯಕ್ಚುಲಿ. ಇದು ಇದರಲ್ಲಿ ಇದು ತುಂಬ ಒಳ್ಳೆಯದು ನಮಗೆ ಜೀವಕ್ಕೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸನ್ನೆಲ್ಲ ಪ್ರೊವೈಡ್ ಮಾಡುತ್ತೆ. ಇದು ಒಳ್ಳೆ ಒಳ್ಳೆ ಮಿಕ್ಸ್ ಕೊಟ್ಟರಲ್ಲ. ಈಗ ಏನು ಮಾಡಬೇಕು ಅಂದರೆ, ಒಂಚೂರು ಎರಡು ಪಿಂಚ್ ಗರಂ ಮಸಾಲ ಪೌಡ್ರ್ ಹಾಕಿ, ನಾನು ಮನೆಯದು ಅದರಿಂದ ಎರಡೇ ಪಿಂಚ್ ಹಾಕಿದ್ದೀನಿ, ತುಂಬ ಜಾಸ್ತಿ ಆಗಿಬಿಡುತ್ತೆ ಅದು. ಸೊ ಹೊರಗಡೆಯಿಂದ ತಂದರೆ ಒಂದು ಅರ್ಧ ಟೀಸ್ಪೂನ್ ಹಾಕ್ಕೋಬೋದು. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಮತ್ತು ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು ಅರ್ಧ ಗಂಟೆ ಬಿಡಬೇಕು ತಣ್ಣಗಾಗಲಿಕ್ಕೆ, ಪೂರ್ತಿ ತಣ್ಣಗಾಗಬೇಕದು. ಈಗ ಅದಕ್ಕೆ ಅದನ್ನು ಒಂದು ಬೌಲಿಗೆ ತಣ್ಣಗಾಗಿದೆ, ಈಗ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಡಿ. ಈಗ ಅದಕ್ಕೆ ಸಾಧಾರಣ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರು ಹಾಕಿದ್ದೀನಿ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅರ್ಧ ಟೀಸ್ಪೂನ್ ಅದಕ್ಕೆ ಒಂದು ಪೆಪ್ಪರ್ ಹಾಕ್ಕೊಳ್ಳಿ, ಅದು ಅಷ್ಟೇ ಮನೆಯದೇ ಪೆಪ್ಪರು, ಒಂಚೂರು ಕಮ್ಮಿ ಹಾಕಿದ್ದೀನಿ ನಾನು ಅರ್ಧ ಟೀಸ್ಪೂನ್ಗಿಂತ. ಹಾಗೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಅದಕ್ಕೆ ಚೆನ್ನಾಗಿ ಪಲ್ಸ್ ಮಾಡ್ಕೊಳ್ಳಿ, ಅದನ್ನು ಮುಚ್ಚಲ ಮುಚ್ಚಿಬಿಟ್ಟು ಪಲ್ಸ್ ಮಾಡ್ಕೊಳ್ಳಿ. ಅದು ಪಲ್ಸ್ ಮಾಡಿದ ಮೊಸರನ್ನು ಇದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟು ಬೇಕಾಗತ್ತೆ, ಇದಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಬಿಡತ್ತೆ ನೋಡಿ. ಎಲ್ಲ ಹಾಕ್ಕೊಂಬಿಡಿ, ಮತ್ತು ಮಿಕ್ಸ್ ಮಾಡಿ ಚೆನ್ನಾಗಿ. ತುಂಬ ಚೆನ್ನಾಗಾಗತ್ತೆ. ಬೆಳ್ಳುಳ್ಳಿ, ನೀರುಳ್ಳಿ ಎಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗತ್ತೆ ಇದು. ನಾವು ಅಷ್ಟು ಚೆನ್ನಾಗಾಗತ್ತೆ. ನಾನು ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಇರಬೇಕಾದ್ರೆ ಕಲಿತಿದ್ದು. ರೊಟ್ಟಿಗೆಲ್ಲ ತುಂಬ ಚೆನ್ನಾಗಾಗತ್ತೆ. ಅನ್ನ ಬೇಳೆ ಜೊತೆ ಕೂಡ ಎಂಜಾಯ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಉಳಿದಿದ್ದನ್ನು ನೀವು ಫ್ರಿಜ್ಜಿನಲ್ಲಿ ಇಡ್ಬೋದು, ಯಾಕಂದರೆ ಈರುಳ್ಳಿ ಬೆಂದಿದೆಯಲ್ಲ, ಅದರಿಂದ ಇಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.